ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸಂಗೀತ ಸಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಾನು ಅರ್ಬಿ ಅಂದರೆ ಕನ್ನಡದಲ್ಲಿ ಕೋಸುವಿನ ಗಡ್ಡೆ ಕರಿ ಮಾಡಿ ತೋರಿಸ್ತೀನಿ. ಇದು ನಾನು ಕೋಸುವಿನ ಗಡ್ಡೆ ಅಂದರೆ ಅದು ಅರ್ಬಿ ತೊಗೊಂಡಿದ್ದೀನಿ. ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡು ಒಂದು 5-6 ಸಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. 5-6 ಸಲ ತೊಳ್ಕೋಬೇಕು, ಯಾಕಂದರೆ ಸ್ವಲ್ಪ ಇದು ಮಣ್ಣು ಮಣ್ಣಾಗಿರ್ತದೆ. ತೊಳ್ಕೊಂಡು ಇಟ್ಕೋರಿ. ಇಲ್ಲಿ ನಾನು ಏನೆಲ್ಲ ಸಾಮಗ್ರಿಗಳು ತೊಗೊಂಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಾನು ಒಂದು 2 ಟೊಮೆಟೊ ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕರಿಬೇವು ಸೊಪ್ಪು, ಒಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ. ಇಲ್ಲಿ ಒಂದೆರಡು ಈರುಳ್ಳಿ ತೊಗೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಮಸಾಲ ಪದಾರ್ಥ ಅಂದರೆ 3 ತೇಜ್ಪತ್ತ, ಚಕ್ಕೆ, ಲವಂಗ, ಮೆಣಸು ತೊಗೊಂಡಿದ್ದೀನಿ ರೀ ಇಲ್ಲಿ. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಹಚ್ಚಿ ಖಾರ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಸ್ತೂರಿ ಮೇಥಿ, ಜೀರಿಗೆ, ಬೇಕಾಗಿರೋಷ್ಟು ಎಣ್ಣೆ. ಮತ್ತು ನಾನು ಅಮೂಲ್ ಕ್ರೀಮ್ ತೊಗೊಂಡಿದ್ದೀನಿ, ಇದ್ರ ತೊಗೋರಿ ಇಲ್ಲಾಂದರೆ ಇಲ್ಲ. ಇಷ್ಟು ಸಾಮಗ್ರಿಗಳು ತೊಗೋರಿ ನೀವು. ಈಗ ನಾವು ಮೊದಲೇದಾಗಿ ಏನು ಮಾಡಬೇಕಂದ್ರೆ, ಒಂದು ಕುಕ್ಕರ್ ತೊಗೋರಿ, ಪ್ರೆಷರ್ ಕುಕ್ಕರ್. ಅದರಲ್ಲಿ ಎಲ್ಲ ಅರ್ಬಿಯನ್ನು ಹಾಕಿ ಸ್ವಲ್ಪ ನೀರು ಹಾಕೋರಿ. ಒಂದು 1/2 ಗ್ಲಾಸಷ್ಟು ನೀರು ಹಾಕೊಂಡು ಒಂದೇ ಅಂದ್ರೆ ಒಂದು ವಿಜುಲ್ ಮಾಡ್ರಿ, ಜಾಸ್ತಿ ವಿಜುಲ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾನು ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೀನಿ ರೀ. ಒಂದು ವಿಜಿಲ್ ಆದ ನಂತರ ಬಂದ್ ಮಾಡಿ ಕುಸ್ಕೊಂಡಿದ್ದೀನ, ಎಲ್ಲ ಬಿಸಿಯಾಗಿದೆ. ಈಗ ನೀವು ಇದ್ರ ಮೇಲೆ ಸೆಪ್ಪೆ ಎಲ್ಲ ತಕ್ಕೊಂಡು ಇಟ್ಕೋರಿ. ನಾನೆಲ್ಲ ಸಿಪ್ಪೆ ತಗೊಂಡು ಇಟ್ಕೊಂಡಿದ್ದೀನಿ. ಈಗ ಇವಕ್ಕೆ ನಾವು ಸ್ವಲ್ಪ ಹೊತ್ತ ಫ್ರೈ ಮಾಡ್ಕೋಬೇಕ್ರಿ. ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ರೀ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋರಿ. ಈಗ ಎಣ್ಣೆ ಕಾದ ನಂತರ ಅದರಲ್ಲಿ ಅರ್ಬಿ ಹಾಕೋರಿ. ಅದರಲ್ಲಿ ಸ್ವಲ್ಪ ಅರಿಶಿನ ಹಾಕೋರಿ, ಸ್ವಲ್ಪ ಖಾರ ಕೂಡ ಹಾಕೋರಿ. ಆಯ್ತಂದು ಈಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋರಿ. ಅದರಲ್ಲಿ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋರಿ. ಒಂದೆರಡರಿಂದ 3 ನಿಮಿಷ ಫ್ರೈ ಮಾಡ್ಕೋರಿ. ನಾವು ಈಗಾಗಿದೆ ಫ್ರೆಂಡ್ಸ್, ಇದು ಇದು ಒಂದು ಪ್ಲೇಟಲ್ಲಿ ತಕೋರಿ. ಈಗ ಸೇಮ್ ಇದೇ ಕಡೆಯಲ್ಲಿ ಇನ್ನೊಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋರಿ. ಈಗ ಮಸಾಲೆ ಪದಾರ್ಥ ಹಾಕೋರಿ ಅದರಲ್ಲಿ. ಹಾಗೆ ಜೀರಿಗೆ ಕೂಡ ಸೇರಿಸ್ಕೊರಿ. ನಂತರ ಅದರಲ್ಲಿ ಸ್ವಲ್ಪ ಕರಿಬೇವು ಹಾಕೋರಿ. ಈರುಳ್ಳಿ ಕೂಡ ಸೇರಿಸ್ತಾರೆ ಅದರಲ್ಲಿ. ಈರುಳ್ಳಿ ಹಾಕಿದ ನಂತರ 2-3 ನಿಮಿಷ ಫ್ರೈ ಮಾಡ್ತೀವಿ ರೀ, ಅಂದರೆ ಸ್ವಲ್ಪ ತಿರ್ಕೋರಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಳ್ಳಿ. ಈಗ ಇದು ಫ್ರೈ ಆಗತ್ತೆ ಅಂತ ನಾವು ಟೊಮೆಟೊ ಮಿಕ್ಸಿಗೆ ಹಾಕೊಂಬರಂದ್ರೆ. ಈಗ ಕೂಡ ಮಾಡ್ಕೊಂಡ್ ಬಂದಿನಿ ಟೊಮ್ಯಾಟೊ, ಇದರಲ್ಲಿ ಮಿಕ್ಸ್ ಮಾಡ್ರಿ. ಈಗ ಈಗ ಇದನ್ನೊಂದು 2-3 ನಿಮಿಷ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋರಿ. ನೋಡಿ ಫ್ರೆಂಡ್ಸ್, ಈಗ ಅದರಲ್ಲಿ ಸ್ವಲ್ಪ ಅರಿಶಿನ ಹಾಕೋರಿ, ಖಾರ ಪುಡಿ ಹಾಕೋರಿ, ಧನಿಯಾ ಪೌಡರ್ ಹಾಕೋರಿ, ಹಾಕೊಂಡು ಮಿಕ್ಸ್ ಮಾಡಿ. ಮಾಡಿ ಒಂದು 2-3 ನಿಮಿಷ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋರಿ.
ಇದ ರೆಡಿ ಆಗಿದ್ರೆ ಈ ಸೈಡಲ್ಲಿ ಎಲ್ಲ ಕಡೆ ಎಣ್ಣೆ ಬಿಟ್ಟದ್ರಿ. ಈಗ ನೀವು ಅದರಲ್ಲಿ ಅರ್ಬಿ ಹಾಕೋರಿ, ಮಿಕ್ಸ್ ಮಾಡ್ಕೋರಿ. ಈಗ ಅದರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋರಿ. ಸ್ವಲ್ಪ ಉಪ್ಪು ನೋಡ್ಕೊಂಡು ಉಪ್ಪು ಹಾಕ್ರಿ, ಯಾಕಂದ್ರೆ ಮೊದಲು ಸ್ವಲ್ಪ ಉಪ್ಪು ಹಾಕೊಂಡಿದ್ರಿ ನೀವು ಅರ್ಬಿ ಫ್ರೈ ಮಾಡುವಾಗ. ಕಸ್ತೂರಿ ಮೇಥಿ ಕೂಡ ಹಾಕೋರಿ. ಕ್ರೀಮ್ ಕೂಡ ಹಾಕೋರಿ ಅದರಲ್ಲಿ. ಹಸಿಮೆಣಸಿನ್ಕಾಯಿ ಹಾಕೋರಿ ಒಂದೆರಡರಿಂದ ಮೂರು. ಈಗ ನಾಲ್ಕರಿಂದ ಐದು ನಿಮಿಷ ಮ್ಯಾಲೊಂದು ಮುಚ್ಚಳ ಮುಚ್ಚಿ ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೋರಿ. ಆಗಿದೆ, ನಾಲ್ಕರಿಂದ ಐದು ನಿಮಿಷ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿ ನನಗೆ ಹೇಗೆ ಬಂದದಂತ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ರೆಡಿ ಆಗ್ಯದ ಅರ್ಬಿ, ಅಂದರೆ ಕೋಸುವಿನ ಗಡ್ಡೆ ಕರಿ ರೆಡಿ ಆಗಿದೆ ನಿಮಗೋಸ್ಕರ. ಈಗ ನಾನು ಪ್ಲೇಟಲ್ಲಿ ಹಾಕಿ ತೋರಿಸ್ತೀನಿ ನಿಮ್ಗೆ ಸರ್ವ್ ಮಾಡಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ನಾನು ಅರ್ಬಿ ರೆಸಿಪಿ ಅಂದರೆ ಕೋಸುವಿನ ಗಡ್ಡೆ ರೆಸಿಪಿ ಮಾಡಿ ತೋರಿಸಿದ್ದೀನಿ. ಈ ಥರ ಕರಿ ನೀವು ಮಾಡಿರಿ ಭಾಳ ಟೇಸ್ಟಿಯಾಗಿರ್ತದೆ, ಭಾಳ ಅಂದರೆ ಭಾಳ ಟೇಸ್ಟಿಯಾಗಿರ್ತದೆ. ನೀವು ಅನ್ನ ರೊಟ್ಟಿ ಚಪಾತಿ ದೋಸೆ ಎಲ್ಲಾದರೂ ಕೂಡ ಭೀ ತಿನ್ಬೋದು, ಭಾಳ ಟೇಸ್ಟಿನೇ ಆಗಿರ್ತದೆ. ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.